ಇವತ್ತು ನಾವು ಕನಕದಾಸರನ್ನ ನೆನೆಸ್ಕೊಳ್ತಾ ಇದ್ದೇವೆ. ವೇದ ಶಾಸ್ತ್ರಗಳನ್ನ ಓದ್ತೇವೆ, ಪಂಚಾಂಗಗಳನ್ನ ಓದ್ತೇವೆ, ಅಂಗಡಿ ಮುಂಗಟ್ಟು ಮಾಡಿಕೊಂಡು ಸೂಳೆ, ಸನ್ಯಾಸಿ, ಜಂಗಮ, ಯೋಗಿ, ವೈರಾಗಿ ಈ ರೀತಿ ನಾನಾ ವೇಷಗಳನ್ನ ಹಾಕಿ ನಾವು ಬದುಕೋದು ಏನಕ್ಕೆ ಅಂದ್ರೆ ಹೊಟ್ಟೆಗಾಗಿ ಮತ್ತು ಗೇಣು ಬಟ್ಟೆಗಾಗಿ. ಹಾಗಾದ್ರೆ ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡವಾ, ನಾವು ದುಡಿದು ಸಂಪಾದಿಸೋದು ಬೇಡವಾ ಅನ್ನೋಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಕನಕದಾಸರು ಒಂದು ಮಾತನ್ನ ಹೇಳ್ತಾರೆ, ಹುಲಿಗಳು ಕಾಡಿನಲ್ಲಿ ಇರ್ತವೆ, ಯಾವುದೇ ಹುಲಿ ತನ್ನ ಮರಿಗಳಿಗೋಸ್ಕರ ಅಂತ ಒಂದು ಜಿಂಕೆ ಫಾರ್ಮ್ ಅನ್ನ ಮಾಡಿಟ್ಟು ಹೋಗೋದಿಲ್ಲ. ಅದೇ ರೀತಿ ಕಾಡಿನಲ್ಲಿರುವಂತಹ ಯಾವುದೇ ಆನೆ ತನ್ನ ಮರಿಗಳಿಗಾಗಿ ಒಂದು ಕಬ್ಬಿನ ತೋಟವನ್ನ ನೆಟ್ಟು ಸಿದ್ಧ ಮಾಡಿ ಹೋಗೋದಿಲ್ಲ. ಹಾಗಾದ್ರೆ ನಾವ್ಯಾಕೆ ಇವೆಲ್ಲ ಮಾಡ್ತಾ ಇದ್ದೇವೆ? ನಮ್ಮ ಮಕ್ಕಳು ಬದುಕಲಿಕ್ಕೆ ಸಾಧ್ಯ ಇಲ್ವಾ, ಅವ್ರು ಬದುಕೋದಕ್ಕೆ ಆಗೋದಿಲ್ವಾ ಅನ್ನೋಂತ ಪ್ರಶ್ನೆಯನ್ನ ಕನಕದಾಸರು ಹೇಳ್ತಾರೆ. ಅದಕ್ಕೆ ಕನಕದಾಸರು ಎಷ್ಟು ಚೆನ್ನಾಗಿರ್ತಾರೆ ಅಂದ್ರೆ, ಬೆಟ್ಟದ ತುದಿಯಲ್ಲಿ ಬೆಳೆವ ಮರ ಗಿಡಗಳಿಗೆ ಕಟ್ಟೆಯ ಕಟ್ಟಿ ನೀರನ್ನ ಯಾರಾಗ್ತಾ ಇದಾರಪ್ಪ, ಅಡವಿಯನ್ನ ಆಡುವಂತ ಮೃಗ ಪಕ್ಷಿ ಕ್ರಿಮಿ ಕೀಟಗಳಿಗೆ ಯಾರು ಊಟ ಆಗ್ತಾ ಇದಾರಪ್ಪ, ಅವೆಲ್ಲವೂ ತಾನಾಗೆ ಬದುಕ್ತಾ ಇದ್ದಾವೆ. ಹಾಗಾಗಿ ಹುಟ್ಟಿಸಿದ ದೇವನು ಹೊಣೆಗಾರನಾಗಿರಲು ಹುಟ್ಟಾಗಿ ಸಲಹುವನು ನೀನು ಎದುರುಬೇಡ ಅಂತ ಹೇಳ್ತಾನೆ. ಹಾಗಾಗಿ ಕೆಟ್ಟದ್ದನ್ನ ಮಾಡಿ, ಮಾಡಬಾರದನ್ನ ಮಾಡಿ, ಆಸ್ತಿ ಮಾಡಿ, ಮಕ್ಕಳನ್ನ ಸೋಂಬೇರಿಗಳನ್ನಾಗಿ ಮಾಡಬೇಡ. ನೀನು ಮಾಡಂತದ್ದನ್ನ ದುಡಿದಂತದ್ದನ್ನ ನಾಲ್ಕು ಜನಕ್ಕೆ ಇಟ್ಟು ನೀನು ತಿಂದು ನೆಮ್ಮದಿಯಾಗಿ ಬದುಕು ಅನ್ನೋಂತ ಮಾತನ್ನ ಕನಕದಾಸರು 600 ವರ್ಷಗಳ ಹಿಂದೆ ಹೇಳಿದ್ರಲ್ಲ, ಹಾಗಾಗಿ ಇವತ್ತು ನಾವು ಕನಕದಾಸರನ್ನ ನೆನೆಸ್ಕೊಳ್ತಾ ಇದ್ದೇವೆ. ಯಾರು ನೋಡ್ತಾ ಇಲ್ಲ ಅಂತ ಎಲ್ರು ಹೇಳ್ತೀವಿ, ಎಲ್ಲಾ ಕಡೆ ದೇವರಿದ್ದಾನೆ, ಎಲ್ಲಾ ಕಡೆ ನೋಡ್ತಾ ಇರ್ತಾನೆ ಅಂತ. ಆದ್ರೆ ನಾವು ಮಾಡಬಾರದನ್ನೆಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೆ ಕನಕದಾಸರು ಎಷ್ಟು ಸೂಕ್ಷ್ಮವಾಗಿ ನಮ್ಮನ್ನ ತಿಳುವಳಿಕೆ ಮೂಡಿಸ್ತಾರೆ ಅಂದ್ರೆ, ಇವತ್ತು ನಮ್ಮಲ್ಲಿ ಆಚರಣಾ ಸಂಸ್ಕೃತಿ ಜಾಸ್ತಿ ಆಗಿದೆ, ಅನುಸರಣೆ ಸಂಸ್ಕೃತಿ ಕಡಿಮೆ ಆಗಿದೆ. ಬಹುಶಃ ಇಲ್ಲಿ ಬಂದಿರುವಂತ ಎಲ್ಲ ಪಲ್ಲಕ್ಕಿಗಳಲ್ಲಿ ನಾನು ಗಮನಿಸಿದೆ, ಎಲ್ಲ ಪಲ್ಲಕ್ಕಿಗಳಲ್ಲಿ ಕನಕದಾಸರು ಕಾಣ್ತಾ ಇದ್ದಾರೆ. ಕನಕದಾಸರು ಏನ್ ಹೇಳಿದ್ದಾರೆ ಅನ್ನೋದಕ್ಕೂ ಕಾಣ್ತಾ ಇಲ್ಲ. ಕನಕದಾಸರ ಭಾವಚಿತ್ರಗಳಿಗಿಂತ ಕನಕದಾಸರ ಭಾವನೆಗಳನ್ನ ಅರಿಸಿ ಬರೆದಿದ್ರಲ್ಲ ಪದ್ಯಗಳು, ಆ ಒಂದೊಂದು ಪದ್ಯವನ್ನ ಈ ಫ್ಲೆಕ್ಸ್ ಅಲ್ಲಿ ಹಾಕಿದ್ರೆ ಬಹುಶಃ ಅದನ್ನ ಓದಿದವರಿಗೂ ಅರ್ಥ ಆಗೋದು, ಓ ಇದಕ್ಕೋಸ್ಕರ ಈ ಹಬ್ಬ ಮಾಡ್ತಾ ಇದ್ದಾರೆ ಏನೋ ಅನ್ನೋಂಥದ್ದು. ಅದಕ್ಕೆ ಮುಂದಿನ ವರ್ಷಕ್ಕಾದ್ರೂ ಗಮನ ವಹಿಸಿ ಕನಕದಾಸರ ಕೀರ್ತನೆಗಳನ್ನ ನಾಲ್ಕು ನಾಲ್ಕು ಸಾಲನ್ನ ಚಿಕ್ಕ ಚಿಕ್ಕ ಬ್ಯಾನರ್ ಅಲ್ಲಿ ಹಾಕಿ ಕನಕದಾಸರನ್ನ ಅನುಸರಣೆ ಮಾಡಬೇಕಾದ ಕನಕ ಸಂಸ್ಕೃತಿಯನ್ನ ಬೆಳೆಸುವಂತ ಒಂದು ಕೆಲಸ ಆಗ್ಲಿ, ಇದು ಆಚರಣೆ ಆಗಿದೆ, ಅನುಸರಣೆ ಆಗ್ಲಿ ಅನ್ನೋದು ನನ್ನ ಬಯಕೆ. ಹಾಗಾಗಿ ಕನಕದಾಸರು ಒಂದೊಳ್ಳ ಅದ್ಭುತವಾದ ಮಾತನ್ನ ಹೇಳ್ತಾರೆ. ಏನಂತಂದ್ರೆ ಗುರುಗಳು ಕೊಡ್ತಾರೆ ಅವ್ರದೊಂದು ಬಾಳೆಹಣ್ಣ ಕೊಟ್ಬಿಟ್ಟು, ಯಾರು ನೋಡದೆ ಇರೋ ಜಾಗದಲ್ಲಿ ತಿನ್ಕೊಂಡು ಬನ್ನಿ ಅಂತ ತನ್ನ ಶಿಷ್ಯರಿಗೆಲ್ಲ ಹೇಳ್ತಾರೆ. ಒಬ್ಬ ಊರೋಗಿ ಬಾಳೆಹಣ್ಣನ್ನ ಅಕ್ಕದ ಮೇಲೆ ಸೇರ್ಕೊಂಡು ತಿಂತಾನೆ, ಯಾರು ನೋಡ್ತಾ ಇಲ್ಲ ಅಂತ. ಒಬ್ಬ ನೆಲವಾಳಿಗೆಯಲ್ಲಿ ತಿಂತಾನೆ, ಒಬ್ಬ ಮನೆಯೊಳಗಡೆ ಹೋಗಿ ಬಾಗಿಲಾಕಿಕೊಂಡು ತಿಂತಾನೆ. ಆದ್ರೆ ಕನಕದಾಸರು ಮಾತ್ರ ಬಾಳೆಹಣ್ಣನ್ನ ಹಾಗೇ ವಾಪಸ್ ತಂದು ಕೊಡ್ತಾರೆ ಗುರುಗಳಿಗೆ. ಅದಕ್ಕೆ ಎಲ್ಲ ಜೊತೆಗಿದ್ದವರು ನಕ್ಕು ಬಿಡ್ತಾರೆ, ಕನಕದಾಸರಿಗೆ ಬಾಳೆಹಣ್ಣು ತಿನ್ನೋದಕ್ಕೆ ಎಲ್ಲೂ ಜಾಗ ಸಿಗಲಿಲ್ವೇನೋ ಅಂತ. ಆಗ ಗುರುಗಳು ಕೇಳ್ತಾರೆ, ಏನೋ ಕನಕ ಬೆಳಗ್ಗೆ ಬಾಳೆಹಣ್ಣನ್ನು ಹಾಗೆ ತಂದಲ್ಲ ಅಂತ. ಇಲ್ಲ ಗುರುಗಳೇ, ನನಗೆ ಎಲ್ಲೋದ್ರೂ ಹರಿ ಕಾಣ್ತಾ ಇದ್ದಾನೆ, ದೇವರು ಕಾಣ್ತಾ ಇದ್ದಾನೆ, ಹಾಗಾಗಿ ನಾನು ದೇವರು ಕಾಣದೇ ಇರೋಂತ ಜಾಗದಲ್ಲಿ ಬಾಳೆಹಣ್ಣು ತಿನ್ನೋದಕ್ಕೆ ನನ್ನ ಕೈಯಲ್ಲಾಗಿಲ್ಲ ಅನ್ನಂತ ಸಣ್ಣ ಸಂದೇಶವನ್ನ ಅದ್ಭುತವಾದ ಕಥೆಯೊಂದಿಗೆ ಹೇಳ್ತಾರೆ. ಇದಕ್ಕೆ ಕನಕದಾಸರು ನಾವು ನೆನೆಸ್ಕೊಳ್ತಾ ಇದ್ದೀವಿ. ಬಹುಶಃ ನಾವು ನೀವು ಎಲ್ಲರೂ ಈ ಹಾಡನ್ನ ಈ ಪದ್ಯವನ್ನ ನಮ್ಮ ಫ್ಲೆಕ್ಸಿಬಲ್ ಮೇಲೆ ಹಾಕಿದ್ದೆ ಆದ್ರೆ ಜನ ಎಚ್ಚೆತ್ಕೋಬೋದಾಗಿತ್ತು. ನಾನು ಮಾಡಬಾರ್ದನ್ನ ಮಾಡಬಾರ್ದು, ಕೆಟ್ಟದನ್ನ ಮಾಡಬಾರ್ದು, ಪಾಪಗಳನ್ನ ಮಾಡಬಾರ್ದು ಅನ್ನೋದನ್ನ ಎಚ್ಚೆತ್ಕೊಳ್ಳೋರು. ಯಾಕೆ ಅಂತಂದ್ರೆ ದೇವ್ರಿಗೆ ನಾವು ಆರಾಧನೆ ಮಾಡ್ತಾ ಇದ್ದೀವಿ, ದೇವ್ರು ನೋಡ್ತಾ ಇದ್ದಾನೆ ಎಲ್ಲವನ್ನ. ಈಗ ಸದ್ಯಕ್ಕೆ ಕೆಟ್ಟದನ್ನ ಮಾಡಿ ಅನಂತರ ಒಳ್ಳೆಯದನ್ನ ಪಡಿತೀವಿ ಅನ್ನೋದು ತಪ್ಪು ಅನ್ನೋದನ್ನ ಕನಕದಾಸರು ಹೇಳಿದ್ರಿಂದ ಇವತ್ತು ಕನಕದಾಸರನ್ನ ನೆನೆಸ್ಕೊಳ್ತಾ ಇದ್ದೀವಿ. ಇನ್ನು ಕೆಲವರು ಕೆಳ ಜಾತಿಯಲ್ಲ ಹುಟ್ಟಿದ್ದೇವೆ, ನಾನು ಸಣ್ಣಕ್ಕಿದ್ದೇನೆ, ನಾನು ಕುಳ್ಳಕ್ಕಿದ್ದೇನೆ, ನಾನು ಕಪ್ಪಿಗಿದ್ದೇನೆ ಅಂತ ಅಂದ್ಬಿಟ್ಟು ಯಾರು ಹಿಂಜರಿತಾ ಇರ್ತಾರೆ, ಸಂಕೋಚ ಕೊಡ್ತಾ ಇರ್ತಾರೆ, ಜೀವನದಲ್ಲಿ ಮುಂದೆ ಬರೋದಕ್ಕೆ ಹೆದರ್ತಾ ಇರ್ತಾರೆ, ಅಂತವ್ರಿಗೆ ಸ್ಫೂರ್ತಿಯನ್ನು ತುಂಬೋದಕ್ಕೆ ಕನಕದಾಸರು ಒಂದು ಅದ್ಭುತವಾದಂತ ಕಥೆಯನ್ನ ಹೇಳ್ತಾರೆ. ಅದೇನಂದ್ರೆ ಅಕ್ಕಿ ಮತ್ತು ರಾಗಿಯ ಕಥೆ. ಏನ್ ಅಕ್ಕಿ ರಾಗಿ ಕತೆ? ಅಕ್ಕಿಗೂ ಮತ್ತು ರಾಗಿಗೂ ಜಗಳ ಸ್ಟಾರ್ಟ್ ಆಗುತ್ತೆ. ಏನಂತ, ಅಕ್ಕಿ ನಾನು ಉದ್ದವಾಗಿದ್ದೇನೆ ಅಂತ ರಾಗಿ ಜೊತೆ ಜಗಳ. ನೀನು ಗುಳ್ಳಕ್ಕಿದ್ಯಾ ಅಂತ, ಅಕ್ಕಿ ನಾನು ಬೆಳ್ಳಕ್ಕಿದ್ದೇನೆ ನೀನು ಕಪ್ಪುಗಿದ್ಯಾ ಅಂತ ರಾಗಿ ಜೊತೆ ಜಗಳ. ಇಲ್ಲಿಬ್ರು ಜಗಳ ಆಡ್ಕೊಂಡು ರಾಜನ ಹತ್ರಕ್ಕೆ ಹೋಗ್ತಾರೆ. ಅವಳ ರಾಜ ಏನಾಗ್ತಾನೆ, ಏನ್ ತೀರ್ಮಾನ ಮಾಡೋದು ಇವ್ರಿಗೆ? ಅದಕ್ಕೆ ಒಂದು ಮಾತು ಹೇಳ್ತಾನೆ, ಏನಿಲ್ಲ ತೀರ್ಮಾನ ಮಾಡ್ತೇನೆ ಖಂಡಿತ, ಒಂದು 6 ತಿಂಗಳು ಬಿಟ್ಕೊಂಡು ಬನ್ನಿ ಆಮೇಲೆ ತೀರ್ಮಾನ ಮಾಡ್ತೇನೆ ಅಂತ. ಯಾವ್ದು ಅಕ್ಕಿ ಓಡಿಕೊಂಡು ಬಂದಿದ್ದು, ಈಗ ಕಂಪ್ಲೇಂಟ್ ಮಾಡಿದ್ದು, ನಾನೇ ಬೇರೆ ತಂದಿದ್ದು. ಆ ಅಕ್ಕಿ ಒಂದು 6 ತಿಂಗಳು ಬಿಟ್ಕೊಂಡು ವಾಪಸ್ ಬರುವಾಗ ಈ ರಾಗಿ ಕಾಳು ಹುಡುಗಿಕೊಂಡು ಹಾಗೆ ಓಡಿ ಬರ್ತಾ ಇರ್ತದೆ, ಆದ್ರೆ ಅಕ್ಕಿ ಕಾಳು ಕುಂಟಿಕೊಂಡು ಬರ್ತಾ ಇರ್ತದೆ. ಅವಾಗ ರಾಜ ಕೇಳ್ತಾನೆ, ಯಾಕೆ ಅಕ್ಕಿ ಕಾಳು ಕುಂಟ್ಕೊಂಡು ಬರ್ತಾ ಇರ್ತದಂದ್ರೆ, ರಾಗಿ 6 ತಿಂಗಳಲ್ಲ, 6 ವರ್ಷ ಇದ್ರು ಅದು ಗುಂಡಿ ಕಾಳು, ಅದು ಮುಗ್ಗಲಾಗೋದಿಲ್ಲ, ಅದಕ್ಕೆ ಹುಳ ಬೀಳೋದಿಲ್ಲ. ಆದ್ರೆ ಅಕ್ಕಿ 6 ತಿಂಗಳು ಆದ್ಮೇಲೆ ಅದಕ್ಕೆ ಹುಳ ಬೀಳುತ್ತೆ, ಮುಗ್ಗಲಾಗುತ್ತೆ. ಅದಕ್ಕೆ ಈಗ ಅವರೇ ಕೇಳ್ತಾರೆ, ರಾಜನೇ ಕೇಳ್ತಾರೆ, ಯಾವ್ದನ್ನ ಅಕ್ಕಿಯನ್ನು ಕೇಳ್ತಾರೆ, ಗೊತ್ತಾಯ್ತಾ ಯಾರು ಬೇಕು ಅಂತ. ಅವಾಗ ಹೇಳ್ತಾರೆ,
ಜಾಗೃತಿ ಮಾಡ್ತಾ ಇದ್ದ. ಅದಕ್ಕೋಸ್ಕರ ನಾವು ಇವತ್ತು ಬಣ್ಣ ಮುಖ್ಯ ಅಲ್ಲ, ಗುಣ ಮುಖ್ಯ, ಗಾತ್ರ ಮುಖ್ಯ ಅಲ್ಲ, ಶಾಸ್ತ್ರ ಮುಖ್ಯ. ಅದು ಮುಖ್ಯ, ನಿಮ್ಮಲ್ಲಿ ಸತ್ವ ಇದ್ರೆ ಆ ಬೀಜ ಗಟ್ಟಿಕಾಲಾಗಿದ್ರೆ ಅದು ಖಂಡಿತ ಹೆಮ್ಮರವಾಗುತ್ತೆ ಅನ್ನೋದನ್ನ ಅವತ್ತೇ ದುರ್ಬಲರಿಗೆ, ಅಸಹಾಯಕರಿಗೆ, ಅನಾಥಕರಿಗೆ, ಅಭಾಗ್ಯರಿಗೆ ಒಂದು ಧೈರ್ಯವನ್ನು ತುಂಬುವಂತ ಕೆಲಸ ಕನಕದಾಸರು ಮಾಡಿದ್ರು. ಹಾಗಾಗಿ ಇವತ್ತು ನಾವು ಕನಕದಾಸರನ್ನ ನಿಲ್ಲಿಸ್ಕೊಳ್ತಾ ಇದ್ವಿ. ಅದಕ್ಕೆ ಯಾರೋ ಒಂದ್ ಕಡೆ ಚರ್ಚೆ ಬರುತ್ತೆ, ಸ್ವರ್ಗಕ್ಕೆ ಯಾರು ಹೋಗ್ತಾರೆ ಅಂತ. ನಾವೆಲ್ಲರೂ ಭಾವಿಸಿದ್ದೇವೆ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ. ಯಾಕೆಂದ್ರೆ ನಾನು ಕೆರೆಯನ್ನ ಕಟ್ಟಿಸಿದ್ದೇನೆ, ಹಾಗಾಗಿ ನಾನು ಸ್ವರ್ಗಕ್ಕೆ ಹೋಗ್ತೇನೆ. ನಾನು ದೇವಾಲಯವನ್ನ ಕಟ್ಟಿಸಿದ್ದೇನೆ, ಹಾಗಾಗಿ ನಾನು ಸ್ವರ್ಗಕ್ಕೆ ಹೋಗುತ್ತೇನೆ. ನಾನು ಅನ್ನದಾನವನ್ನ ಮಾಡಿದ್ದೇನೆ, ಹಾಗಾಗಿ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಸುಮಾರು ಜನ ಭಾವಿಸಿದ್ದೀವಿ. ಅದಕ್ಕೆ ಕನಕದಾಸರು ಇವರಲ್ಲಿ ಯಾರಪ್ಪ ಸ್ವರ್ಗಕ್ಕೆ ಹೋಗ್ತಾರೆ ಅಂತಂದ್ರೆ ಈ ನಾನು ಇವ್ರು ಯಾರು ಹೋಗೋದಿಲ್ಲ ಸ್ವರ್ಗಕ್ಕೆ ಅಂತ ಹೇಳ್ತಾರೆ. ಯಾಕೆ ಹೋಗೋದಿಲ್ಲ ಅಂತ ಗುರುಗಳು ಕೇಳಿದಾಗ ಇವ್ರು ಯಾರು ಸ್ವರ್ಗಕ್ಕೆ ಹೋಗೋದಿಲ್ಲ, ನಾನು ಮಾತ್ರ ಸ್ವರ್ಗಕ್ಕೆ ಹೋಗ್ತೇನೆ ಅನ್ನೋದನ್ನ ಕಲ್ಪನೆಯನ್ನು ಅಲ್ಲಿ ಕೊಡ್ತಾರೆ. ಹೇಗೆ ಅಂತಂದ್ರೆ ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ ಕನಕದಾಸರು. ಅವರ ಕೆಳಗಡೆ ಅವರನ್ನು ಜಗಳ ಬಿಟ್ಬಿಡ್ತಾರೆ, ಅದೇ ಅಪ್ಪ ನೀ ಮಾತ್ರ ಸ್ವರ್ಗ ಬಿಡ್ತೀಯ, ನಾನು ಹೋಗೋದಿಲ್ಲ ಸ್ವರ್ಗಕ್ಕೆ ಅಂತ. ಅದಕ್ಕೆ ನಾನು ಅಂತಂದ್ರೆ ನಾನು ಹೋಗ್ತಿಲ್ಲ, ಈ ನಾನು ನಾನು ಮಾತಾಡ್ತಿದ್ದೀವಲ್ಲ ಅದು ಹೋದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತ. ಯಾಕೆಂದ್ರೆ ನಾನು ಕೆರೆಯನ್ನ ಕಟ್ಟಿಸಿದೆ ಅಂತ ಹೇಳಿದ್ರಿ, ನಾನು ಕೆರೆ ಕಟ್ಟಿಸಿದೆ ಅಂದ್ರೆ ಕೆರೆ ನೀರು ಕಟ್ಟಿಸಿಲ್ಲ, ನೀರು ತಂದು ನೀರು ಉಯ್ದಿಲ್ಲ ಕೆರೆಗೆ, ಕಟ್ಟೆ ಕಟ್ಟಿಸಿದ್ಯಾ ಆ ಕಲ್ಲು ನೀನು ಸೃಷ್ಟಿ ಮಾಡಿರೋಂಥದ್ದಲ್ಲ, ದೇವಾಲಯ ಕಟ್ಟಿಸಿದ್ಯಾ ಆ ದೇವಕ್ಕೆ ಬಂದಿರುವ ದೇವಾಲಯಕ್ಕೆ ಬಂದಿರುವಂತ ಕಲ್ಲಿದೆಯಲ್ಲ ಅದು ನೀನು ಸೃಷ್ಟಿ ಮಾಡಿರೋಂಥದ್ದಲ್ಲ, ಅದು ದೇವರು ಕೊಟ್ಟಿರೋಂಥದ್ದನ್ನು ಅದನ್ನ ನೀನು ಜೋಡಿಸಿದ್ಯಾ ಅಷ್ಟೇ. ಹಾಗಾಗಿ ಜೋಡಿಸಿದ ಮಾತ್ರಕ್ಕೆ ಅನ್ನವನ್ನು ನೀನು ಸೃಷ್ಟಿ ಮಾಡಿರೋದಿಲ್ಲ, ಮಣ್ಣು ಅನ್ನವನ್ನು ಕೊಟ್ಟಿದೆ ಅದನ್ನ ನೀನು ನಾಳೆ ಜನಕ್ಕೆ ದಾನ ಮಾಡಿದೀಯ. ಹಾಗಾಗಿ ನೀನು ಸ್ವರ್ಗಕ್ಕೆ ನಾನು ನಾನು ಅಂತ ಹೇಳ್ತೀವಲ್ವಾ, ನೀವೆಲ್ಲವೂ ನಾವು ಸೃಷ್ಟಿ ಮಾಡಿರುವುದಲ್ಲ, ಹಾಗಾಗಿ ನಾವು ಸ್ವರ್ಗಕ್ಕೆ ಹೋಗುವುದಿಲ್ಲ. ನಾನು ಅನ್ನೋದನ್ನ ಬಿಟ್ಟರೆ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತೀವಿ. ಇಲ್ಲೆಲ್ಲ ಗಮನಿಸ್ತೀವಿ, ನಾನು ಹಂಗೆ, ನಾನು ಹಿಂದೆ, ನಾನು ಅದು, ನಾನು ಇದು, ನನ್ನ ಹಿಂದೆ ಹೋಗಿದ್ದಾರೆ, ನನ್ನ ಮುಂದೆ ಹೋಗಿದ್ದಾರೆ ಅನ್ನೋದನ್ನ ತೋರಿಸ್ಕೊಳ್ತೀವಲ್ವಾ, ಈ ನಾನು ಅನ್ನೋದಕ್ಕೆ ಯಾವುದು ನಮ್ಮನ್ನು ಎದುರು ಕರ್ಕೊಂಡು ಹೋಗೋದಿಲ್ಲ ಅನ್ನೋದನ್ನ ಕನಕದಾಸರು ಅಷ್ಟು ವರ್ಷಗಳ ಹಿಂದೆ ಹೇಳ್ತಾರೆ. ಅದಕ್ಕೆ ಇವತ್ತಿಗೂ ಕನಕದಾಸರನ್ನ ನೆನೆಸ್ಕೊಳ್ತಾ ಇದ್ದೀವಿ. ಕನಕದಾಸರು ಒಮ್ಮೆ ತಿರುಪತಿಗೆ ಹೋಗ್ತಾರೆ, ತಿರುಪತಿಗೆ ಹೋದಂತ ಸಂದರ್ಭದಲ್ಲಿ ದೇವರ ದರ್ಶನಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಭಾಗವನ್ನು ಎದ್ದವರು ಕನಕದಾಸರು ತಂಪೂರಿ ಇಟ್ಕೊಂಡು ಒಂದು ಪಂಚೆ ಕಟ್ಟಿಕೊಂಡು ಸಂತನಾಗಿ ಹೋಗ್ತಾರೆ. ಅವರ ಮುಖದಲ್ಲಿ ದೈವಕ್ಕೆ ಉಕ್ಕಿ ಕಾಣ್ತಾ ಇರ್ತದೆ. ಅದಕ್ಕೆ ಆ ಭಾಗದಲ್ಲಿರುವಂತ ವ್ಯಕ್ತಿ ಕನಕದಾಸರನ್ನ ಕೇಳ್ತಾನೆ, ಯಾರಪ್ಪ ನೀನು ಅಂತ. ಅವಾಗ ಕನಕದಾಸರು ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಗೊತ್ತಾ, ಪುಟ್ಟದಾಸ ನಾನಲ್ಲ, ಬಿಟ್ಟದಾಸ ನಾನಲ್ಲ, ಸಿಂಪುದಾಸ ನಾನಲ್ಲ, ಸುಟ್ಟದಾಸ ನಾನಲ್ಲ, ಸುಡಗಾರದಾಸನೂ ನಾನಲ್ಲ, ಕಷ್ಟದಾಸನೂ ನಾನಲ್ಲ, ಮತ್ತೆ ಯಾರಪ್ಪ ನಾನು ಅಂದ್ರೆ ದಾಸರ ದಾಸ ಕನಕದಾಸ ನಾನು ಅಂತ ಹೇಳ್ತೀನಿ. ನನಗೆ ಇಲ್ಲಿ ಪುಟ್ಟದಾಸ ಅಂದ್ರೆ ಧ್ರುವಕುಮಾರನಂತ ದೇವರು, ಆ ದೇವರ ಭಕ್ತ ನಾನಲ್ಲ. ಬಿಟ್ಟದಾಸ ಅಂದ್ರೆ ಪ್ರಹ್ಲಾದನಂತೆ ಬಿಟ್ಟಗಲವನ್ನು ತೋರಿಸಿದಂತ ಸತ್ಯದ ಪರವಾಗಿ ಬಿಟ್ಟು ತನ್ನೇಪ ಎದುರಾಗಿಕೊಂಡಂತವನು ನಾನಲ್ಲ. ಸಿಂಧುದಾಸ ವಿಶ್ವಾಮಿತ್ರನಂತ ತಪಸ್ಸು ಮಾಡಿದಂತವನು ನಾನಲ್ಲ. ಸುಳಗಾರದಾಸ ಹರಿಶ್ಚಂದ್ರನಂತ ಸತ್ಯಕ್ಕಾಗಿ ನಾನು ಸುಳಗಾರಿಗೆ ಸುಟ್ಟಿದಂತ ವ್ಯಕ್ತಿಯನ್ನು ನಾನಲ್ಲ. ಸುಟ್ಟದಾಸ ರಾಮನಿಗೋಸ್ಕರ ದೇವರಿಗೋಸ್ಕರ ನಾನು ಲಂಕೆಯನ್ನ ಸುಟ್ಟಿದಂತ ಹನುಮಂತ, ಅದಕ್ಕೆ ಹನುಮಂತನೂ ನಾನಲ್ಲ. ಕಷ್ಟದಾಸ ಕಷ್ಟದಂತೆ ಕೃಷ್ಣನ ಪ್ರೀತಿಯನ್ನು ಬೆಳೆಸಿದಂತ ಮುಜೇಂದ್ರನೂ ನಾನಲ್ಲ. ಮತ್ತೆ ಯಾರಪ್ಪ ನಾನು ಅಂದ್ರೆ ನಾನು ದಾಸರ ದಾಸ ಕನಕದಾಸ ಅಂತ ನಾನು ಹೇಳ್ತೇನೆ. ಹೀಗೆ ಕನಕದಾಸರ ವಿಚಾರಗಳು ಸರ್ವಕಾಲಿಕ ಸಾರ್ವತ್ರಿಕ ಆಗಿದ್ದಾವೆ. ಹಾಗಾಗಿ ಇವತ್ತಿಗೂ ನಾವು ಆ ಕನಕದಾಸರನ್ನ ನೆನೆಸ್ಕೊಳ್ತಾ ಇದ್ದೇವೆ. ಒಂದು ಸಾರಿ ಕನಕದಾಸರು ವ್ಯಾಸರಾಯರನ್ನ ಭೇಟಿ ಮಾಡಬೇಕು ಅಂತ ಹೋಗ್ತಾರೆ. ವ್ಯಾಸರು ಬ್ರಾಹ್ಮಣರಾಗಿರ್ತಾರೆ, ಇವರು ಕುರಿ ವಯಸ್ಸಂತ ಜನಾಗಿದವರು. ಹಾಗಾಗಿ ಆ ವ್ಯಾಸರ ಕೂಟದ ಒಳಗಡೆ ಹೋಗ್ಬೇಕು ಅಂತ ಹೋದಾಗ ಆ ಒಳಗಡೆ ಏನ್ ಚರ್ಚೆ ನಡೀತಾ ಇರುತ್ತೆ, ಮಹಾಭಾರತದ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಆ ಎಂಟ್ರೆನ್ಸ್ ಅಲ್ಲಿ ಹೋಗುವಂತ ಒಬ್ಬ ನಿಲ್ಲಿಸ್ಬಿಟ್ಟು ಯಾಕೆ ಒಳಗಡೆ ಹೋಗ್ತಿ ಅಂತ ಕನಕದಾಸರನ್ನ ಕೇಳ್ತಾರೆ. ಆವಾಗ ಕನಕದಾಸರು ಏನಂತಾರೆ, ನಾನು ವ್ಯಾಸರಾಯರ ಹತ್ರ ಶಿಷ್ಯತ್ವ ಪಡಿಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಶಿಷ್ಯತ್ವ ಪಡಿಬೇಕಾದ್ರೆ ನೀನು ಅರ್ಹತೆ ಇರ್ಬೇಕು, ನೀನು ಬ್ರಾಹ್ಮಣ ಅಲ್ಲ, ಕೆಳಜಾತಿಯವನು, ನೀನಕ್ಕೆ ಈ ಒಂದು ಶಿಷ್ಯತ್ವ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಕೇಳ್ತಾನೆ. ಇಲ್ಲ, ನನ್ನ ಒಂದು ಸತ್ವವನ್ನ ಪರೀಕ್ಷೆ ಮಾಡಿ ಅವ್ರು ತೆಗೆದುಕೊಳ್ಳಿ, ನನ್ನ ಶಕ್ತಿ ಏನಂತದನ್ನ ತಿಳ್ಕೊಂಡು ಅವ್ರು ಕರ್ಕೊಳ್ಳಿ, ನಾನು ಹೋಗ್ತೀನಿ ಅಂತ ಕೇಳ್ತಾರೆ. ಆ ಹೋಗ್ಬೇಕಾದಂತ ಒಪ್ಕೊಳ್ಳದ ಸಂದರ್ಭ ನಾವು ಪ್ರಶ್ನೆ ಮಾಡಲಾಗುತ್ತೆ. ಒಳಗಡೆ ಮಹಾಭಾರತದ ಚರ್ಚೆ ನಡೀತಾ ಇದೆ, ಒಳಗಡೆ ಒಂದು ಎಮ್ಮೆ ಕರುವನ್ನ ಆಗ್ತಾ ಇದೆ, ಇವೆರಡನ್ನ ಸೇರಿಸ್ಬಿಟ್ಟು ಒಂದು ಕಥೆ ಹೇಳು ನನಗೆ, ಅವಾಗ ನನ್ನ ಒಳಗಡೆ ಕಳಿಸ್ತೀನಿ ಅಂತಂದ್ಬಿಟ್ಟು ಕನಕದಾಸರಿಗೆ ಪ್ರಶ್ನೆ ಮಾಡ್ತಾನೆ ವ್ಯಾಸಕೂಟದ ಭಾಗದಲ್ಲಿದ್ದಂತ. ಅದಕ್ಕೆ ಏನ್ ಹೇಳ್ತಾನೆ ಗೊತ್ತಾ, ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ಅದಕ್ಕೆ ಕುರಿ ಕಾಯಿಸುವಂತವನು ಇಂಥದ್ದು ಹೇಳ್ಬೋದು ಅನ್ನೋದಂತ ನೀವು ಕಲ್ಪನೆ ಮಾಡ್ಕೊಳ್ಳಿ. ಇವ್ರು ಹೇಳ್ತಾರೆ ಅಂದ್ರೆ ಎಮ್ಮೆ ಕರು ಹಾಕಿದೆ ಅಂತ ಹೇಳ್ಬೇಕು ಯಾರಿಗೆ, ಎಂಟ್ರೆನ್ಸ್ ಅಲ್ಲಿ ಇರೋದ್ರಿಗೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ವಿರಾಟ ನಗರದ ಅರಸನ ಅರಸಿಯ ಅನುಜನ ಕತ್ತಲಲ್ಲಿ ಕುತ್ತಿದವನ ಅಗ್ರಜನ ಪಿತನ ವಾಹನ ಹೆಂಡತಿ ಹೆರಿಗೆ ಆಗಿದೆ ಅಂತ ಹೇಳ್ತಾರೆ. ಇದು ಹೆಂಗಪ್ಪ ಅಂತಂದ್ರೆ,
ಸುದೇಶ್ನು ಅಂತ. ಆ ಸುದೇಶ್ನಿಗೆ ಅನುಜ ಯಾರು ಅಂದ್ರೆ ಕೀಚಕ. ಆ ಕೀಚಕ ನನ್ನ ಕತ್ತಲಲ್ಲಿ ಕುಂತಿದ್ದವನು ಯಾರು ಅಂದ್ರೆ ಭೀಮ. ಭೀಮನ ಅನುಜ ಅಂದ್ರೆ ಅಗ್ರಜ ಯಾರು ಅಂದ್ರೆ ಧರ್ಮರಾಯ. ಧರ್ಮರಾಯರ ಪಿತ ಯಾರು ಅಂತಂದ್ರೆ ಯಮರಾಜ, ಯಮಧರ್ಮರಾಜ. ಯಮಧರ್ಮರಾಜನ ವಾಹನ ಯಾವುದು ಅಂದ್ರೆ ಕೋಡ. ಆ ಕೋಡದ ಹೆಂಡತಿಗೆ ಹೆರಿಗೆ ಆಗಿದೆ ಅಂತ ಹೇಳ್ತಾನೆ. ಆವಾಗ ಕನಕದಾಸರನ್ನ ಒಳಗಡೆ ಹೋಗೋದಕ್ಕೆ ಬಿಡ್ತಾರೆ. ಹೀಗೆ ಕನಕದಾಸರು ಇವೆಲ್ಲವನ್ನ ಹೇಳಿದ್ದಷ್ಟೇ ಅಲ್ಲ ಮಾಡಿದಂಥವ್ರು. ಹೀಗೆ ನಿಷ್ಕಲ್ಮಶವಾಗಿ ಮಾಡಿದ್ದೆ ಆದ್ರೆ ಎಲ್ಲರೂ ದೇವರ ಲೀಲೆಗಳನ್ನ, ದೇವರ ಮಹಿಮೆಯನ್ನ ನೋಡಿ ದೇವರನ್ನ ಮೆಚ್ಚಿದವರು, ದೇವರನ್ನ ಒಲಿದವರು ಸುಮಾರು ಜನ ಇದ್ದಾರೆ. ಆದರೆ ದೇವರು ನಮ್ಮ ಕಡೆಗೆ ಬರ್ತಾನೆ, ದೇವರು ನಮಗೆ ಒಲಿತಾನೆ, ದೇವರನ್ನೇ ನಮ್ಮ ಕಡೆಗೆ ಕರ್ಕೊಳ್ಬಹುದು ಅಂತ ಕನಕದಾಸರು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನ ತಮ್ಮ ಕಡೆ ತಿರುಗಿಸಿಕೊಂಡಂತವರು ಕನಕದಾಸರು. ಇದು ಕನಕದಾಸರಿಗೆ ಅಷ್ಟೇ ಅಲ್ಲ, ಈಗ ಹೇಳಿದಂಥ ಎಲ್ಲವನ್ನು ನಾವು ಮಾಡಿದ್ದೆ ಆದ್ರೆ ಖಂಡಿತ ನಮ್ಮ ಕಡೆಗೂ ದೇವರು ತಿರುಗಿ ನೋಡ್ತಾನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕನಕನನ್ನ ನೆನೆಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ.